नमस्कार न्यूज 18 ಗೆ ಸ್ವಾಗತ ನಾನು ಚೈತ್ರರಾಜ್ ಸಲಿಂಗ ವಿವಾಹಕ್ಕೆ ಸಿಗತ ಕಾನೂನು ಮಾನ್ಯತೆ ಅನ್ನುವಂತ ಪ್ರಶ್ನೆ ಹುಟ್ಕೊಂಡಿದೆ ಕೆಲವೇ ಕ್ಷಣಗಳಲ್ಲಿ ಸುಪ್ರೀಂ ಕೋರ್ಟ್ ನಿಂದ ಮಹತ್ವದ ತೀರ್ಪು ಕೂಡ ಪ್ರಕಟ ಆಗಲಿದೆ ಐವರು ನ್ಯಾಯಾಧೀಶರ ಸಾಂವಿಧಾನಿಕ ಪೀಠದಿಂದ ತೀರ್ಪನ್ನ ಪ್ರಕಟ ಮಾಡಲಾಗುತ್ತೆ ಸಲಿಂಗ ವಿವಾಹಕ್ಕೆ ಕೊನೆಗೂ ಸಿಗತ ಕಾನೂನು ಮಾನ್ಯತೆ ಅನ್ನುವಂತದ್ದು ಇವತ್ತು ನಿರ್ಧಾರ ಆಗುತ್ತೆ ಕೆಲವೇ ಕ್ಷಣಗಳಲ್ಲಿ ಸುಪ್ರೀಂ ಕೋರ್ಟ್ ನಿಂದ ಮಹತ್ವದ ತೀರ್ಪನ್ನ ಪ್ರಕಟಿಸಲಾಗುತ್ತೆ ಐವರು ನ್ಯಾಯಾಧೀಶರ ಸಾಂವಿಧಾನಿಕ ಪೀಠದಿಂದ ತೀರ್ಪನ್ನ ಪ್ರಕಟ ಮಾಡಲಾಗುತ್ತೆ ತೀರ್ಪನ್ನ ಓದುತ್ತಿರುವ ಸುಪ್ರೀಂ ಕೋರ್ಟ್ ಪೀಠ ತಮ್ಮ ಅಭಿಪ್ರಾಯ ಓದಿದ ಸಿಜೆಐ ಡಿವೈ ಚಂದ್ರಚೂಡ್ ಮುಖ್ಯ ನ್ಯಾಯಮೂರ್ತಿಗಳಾದ ಡಿವೈ ಚಂದ್ರಚೂಡ್ ನೇತೃತ್ವದ ಸಾಂವಿಧಾನಿಕ ಪೀಠದಲ್ಲಿ ಅದರಲ್ಲೂ ಸಂಜಯ್ ಕಿಶನ್ ಕೌಲ್ ಅವರು ಎಸ್ ರವೀಂದ್ರ ಭಟ್ ಹಾಗೆ ಹಿಮಾ ಕೊಹ್ಲಿ ಪಿಎಸ್ ನರಸಿಂಹ ಅವರು ಕೂಡ ಇದ್ದಾರೆ ಈ ಸಾಂವಿಧಾನಿಕ ಪೀಠದಿಂದ ಈಗ ತೀರ್ಪನ್ನ ಓದಲಾಗ್ತಾ ಇದೆ ಕೋರ್ಟ್ ಹಾಲ್ ನಲ್ಲಿ ಐವರು ಜಡ್ಜ್ ಗಳ ಉಪಸ್ಥಿತಿ ಇದೆ ಸಿಜೆಐ ಡಿವೈ ಚಂದ್ರಚೂಡ್ ನೇತೃತ್ವದ ಐವರು ನ್ಯಾಯಾಧೀಶರ ಪೀಠ ಇದಾಗಿದ್ದು ನ್ಯಾಯಮೂರ್ತಿ ಸಂಜಯ್ ಕಿಶನ್ ಕೌಲ್ ನ್ಯಾಯಮೂರ್ತಿ ಎಸ್ ರವೀಂದ್ರ ಭಟ್ ನ್ಯಾಯಮೂರ್ತಿ ಹಿಮಾ ಕೊಹ್ಲಿ ಹಾಗೂ ನ್ಯಾಯಮೂರ್ತಿ ಪಿಎಸ್ ನರಸಿಂಹ ಪೀಠದಲ್ಲಿ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ಹತ್ತು ದಿನಗಳ ಕಾಲ ವಿಚಾರಣೆ ನಡೆಸಿದಂತಹ ನ್ಯಾಯಪೀಠವು ಇವತ್ತು ತೀರ್ಪನ್ನ ಕಾಯ್ದಿರಿಸಿತು ಇವತ್ತು ತೀರ್ಪು ಪ್ರಕಟ ಆಗುವಂತಹ ಸಾಧ್ಯತೆ ಇದೆ ಸಲಿಂಗ ವಿವಾಹಕ್ಕೆ ಕಾನೂನಿನ ಮಾನ್ಯತೆಯನ್ನ ನೀಡಬೇಕು ಅಂತ ಕೋರಿ ಸಲ್ಲಿಸಲಾಗಿದ್ದಂತಹ ವಿವಿಧ ಅರ್ಜಿಗಳಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಇವತ್ತು ಮಹತ್ವದ ತೀರ್ಪನ್ನ ಪ್ರಕಟ ಮಾಡಲಿದೆ ಈಗ ಸಲಿಂಗ ವಿವಾಹ ವಿಚಾರಣೆ ಯಾವ ರೀತಿ ನಡೀತಾ ಇದೆ ಅನ್ನುವಂತದನ್ನ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಸಲಿಂಗ ವಿವಾಹಕ್ಕೆ ಕಾನೂನು ಮಾನ್ಯತೆಯನ್ನ ನೀಡಬೇಕು ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ಜೊತೆಗೆ ಮನವಿಯನ್ನ ಮಾಡಲಾಗಿದೆ 18 ಸಲಿಂಗಿ ದಂಪತಿಗಳು ಸುಪ್ರೀಂ ಕೋರ್ಟ್ ಗೆ ತಮ್ಮ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಏಪ್ರಿಲ್ 18 ರಂದು ವಿಚಾರಣೆ ಆರಂಭ ಆಗಿತ್ತು ಹಾಗೆ ಮೇ 11 ರಂದು ವಿಚಾರಣೆಯ ಪೂರ್ಣಗೊಂಡಿತ್ತು ತೀರ್ಪನ್ನ ಕೂಡ ಕಾಯ್ದಿರಿಸಿತ್ತು ಈಗ ಸಿಜೆಐ ಡಿವೈ ಚಂದ್ರಚೂಡ್ ನೇತೃತ್ವದ ಐವರು ನ್ಯಾಯಾಧೀಶರ ಸಾಂವಿಧಾನಿಕ ಪೀಠ ಇದಾಗಿತ್ತು ಇದರಲ್ಲಿ ನ್ಯಾಯಮೂರ್ತಿ ಸಂಜಯ್ ಕಿಶನ್ ಕೌಲ್ ಹಾಗೆ ನ್ಯಾಯಮೂರ್ತಿ ಎಸ್ ರವೀಂದ್ರ ಭಟ್ ನ್ಯಾಯಮೂರ್ತಿ ಹಿಮಾ ಕೊಹ್ಲಿ ನ್ಯಾಯಮೂರ್ತಿ ಪಿಎಸ್ ನರಸಿಂಹ ಪೀಠದಲ್ಲಿ ವಿಚಾರಣೆ ಕೂಡ ನಡೆದಿತ್ತು ಕಳೆದ 10 ದಿನಗಳಿಂದ ಕೂಡ ವಿಚಾರಣೆಯನ್ನ ನಡೆಸಿತ್ತು ನ್ಯಾಯಪೀಠ ಸಲಿಂಗ ವಿವಾಹಕ್ಕೆ ಕಾನೂನು ಮಾನ್ಯತೆಯನ್ನ ನೀಡಬೇಕು ಅನ್ನುವಂತದ್ದು ಕೂಡ ಚರ್ಚೆ ಆಗ್ತಾ ಇತ್ತು ಇನ್ನು ಕೇಂದ್ರ ಸರ್ಕಾರ ಈ ವಿಚಾರವಾಗಿ ಯಾಕೆ ತಮ್ಮ ವಿರೋಧವನ್ನ ವ್ಯಕ್ತಪಡಿಸ್ತಾ ಇತ್ತು ಅನ್ನುವಂತದನ್ನ ಕೂಡ ನೋಡ್ತಾ ಹೋಗೋಣ ಸಲಿಂಗಿಗಳ ವಿವಾಹಕ್ಕೆ ಮಾನ್ಯತೆಯನ್ನ ನೀಡೋದಕ್ಕೆ ಕೇಂದ್ರ ಸರ್ಕಾರ ವಿರೋಧವನ್ನ ಮಾಡ್ತಾ ಇದೆ ಈ ಹಿಂದಿನಿಂದಲೂ ಕೂಡ ಕೇಂದ್ರ ಸರ್ಕಾರ ಇದಕ್ಕೆ ವಿರೋಧವನ್ನ ಮಾಡ್ತಲೇ ಬಂದಿರುವಂತದ್ದು ಸಲಿಂಗ ವಿವಾಹಕ್ಕೆ ಕಾನೂನು ಮಾನ್ಯತೆಯನ್ನ ನೀಡೋದು ಸೂಕ್ತವಲ್ಲ ಅಂತ ತಮ್ಮ ವಾದವನ್ನ ಮಂಡನೆ ಮಾಡ್ತಾ ಬಂದಿದೆ ಯಾವುದೇ ಸಾಂವಿಧಾನಿಕ ಘೋಷಣೆ ಹೊರಡಿಸುವುದು ಸೂಕ್ತವಲ್ಲ ಇದಕ್ಕೆ ಕಾನೂನು ಮಾನ್ಯತೆಯನ್ನ ಕೊಡಬಾರದು ಅನ್ನುವಂತ ನಿಟ್ಟಿನಲ್ಲಿ ತಮ್ಮ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ ಈಗಿನ ವಿವಾಹ ಪದ್ಧತಿಯನ್ನೇ ಬುಡಮೇಲು ಮಾಡಲಿದೆ ಇನ್ ಕೇಸ್ ನಾವೇನಾದರೂ ಸಲಿಂಗ ವಿವಾಹಕ್ಕೆ ಕಾನೂನು ಮಾನ್ಯತೆ ಕೊಟ್ಟಂತಾದಲ್ಲಿ ಈಗಿರುವಂತಹ ವಿವಾಹ ಪದ್ಧತಿಯನ್ನ ಬುಡಮೇಲು ಮಾಡಲಾಗುತ್ತೆ ಅನ್ನುವಂತಹ ಒಂದು ನಿರ್ಧಾರ ಅದಕ್ಕೋಸ್ಕರವಾಗಿ ಈಗ ವಿರೋಧವನ್ನ ವ್ಯಕ್ತಪಡಿಸಲಾಗ್ತಾರೆ ಅವಕಾಶ ನೀಡಿದ್ರೆ ಮುಂದಾಗುವ ವಿದ್ಯಮಾನಗಳ ಬಗ್ಗೆ ಊಹಿಸಲು ಕೂಡ ಸಾಧ್ಯವಾಗೋದಿಲ್ಲ ಸಮಾಜದ ಮೇಲೆ ಕೆಟ್ಟ ಪರಿಣಾಮಗಳು ಬೀರುವಂತಹ ಸಾಧ್ಯತೆ ಹೆಚ್ಚಿರುತ್ತೆ ಇದು ನಗರ ಚಿಂತನೆಯಾಗಿದೆ ದೊಡ್ಡ ದೊಡ್ಡ ನಗರಗಳಲ್ಲಿ ವಾಸಿಸುವ ಕೆಲವು ಗಣ್ಯ ವ್ಯಕ್ತಿಗಳ ಬೇಡಿಕೆ ಸಹ ಇದಾಗಿದೆ ಇದಕ್ಕೆ ಕಾನೂನು ಮಾನ್ಯತೆಯನ್ನ ಕೊಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಸಲಿಂಗ ವಿವಾಹಕ್ಕೆ ಕಾನೂನು ಮಾನ್ಯತೆ ಪ್ರತಿಯೊಬ್ಬರ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಅಂತ ಈಗ ಕೇಂದ್ರ ಸರ್ಕಾರ ಕೂಡ ವಿರೋಧವನ್ನ ಮಾಡ್ತಾ ಇರುವಂತದ್ದು ಇದರ ಜೊತೆಗೆ ಕೆಲ ರಾಜ್ಯಗಳು ಕೂಡ ತಮ್ಮ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಸಲಿಂಗ ವಿವಾಹಕ್ಕೆ ಕಾನೂನು ಮಾನ್ಯತೆ ಅರ್ಜಿಗಳಿಗೆ ಕೆಲ ರಾಜ್ಯಗಳು ಕೂಡ ತಮ್ಮ ವಿರೋಧವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಏಳು ಸರ್ಕಾರಗಳ ಅಭಿಪ್ರಾಯವನ್ನ ಕೇಳಿದೆ ಕೇಂದ್ರ ಸರ್ಕಾರ ಅವರು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದೆ ಸಲಿಂಗ ವಿವಾಹ ನಗರ ಚಿಂತನೆ ಅಲ್ಲ ಅಂತ ಸಿಜೆಐ ಚಂದ್ರಚೂಡ್ ಅವರು ಹೇಳಿದ್ದಾರೆ ತೀರ್ಪು ನೀಡುವ ಮೊದಲು ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ ಸಿಜೆಐ ಡಿವೈ ಚಂದ್ರಚೂಡ್ ಅವರು ಸಲಿಂಗ ವಿವಾಹ ನಗರ ಚಿಂತನೆ ಅಲ್ಲ ತೀರ್ಪು ನೀಡುವ ಮೊದಲು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಡಿವೈ ಚಂದ್ರಚೂಡ್ ಅವರು ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ ಸತಿ ಪದ್ಧತಿಯಿಂದ ಅಂತರ್ಧರ್ಮೀಯ ವಿವಾಹದವರಿಗೆ ಅಂದ್ರೆ ವಿವಾಹದವರೆಗೆ ಬಂದಿದ್ದೇವೆ ಸೋ
ಈ ಒಂದು ಸಂದರ್ಭದಲ್ಲಿ ಸಲಿಂಗ ವಿವಾಹ ನಗರ ಚಿಂತನೆ ಅಲ್ಲ ಅಂತ ಸಿಜೆಐ ಡಿವೈ ಚಂದ್ರಚೂಡ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಸತಿ ಪದ್ಧತಿಯಿಂದ ಅಂತರ್ಧರ್ಮೀಯ ವಿವಾಹದವರೆಗೆ ನಾವು ಬಂದಿದ್ದೀವಿ ಅದಕ್ಕೋಸ್ಕರ ನಾವು ಈ ಸಂದರ್ಭದಲ್ಲಿ ಇದನ್ನ ನಾವು ಸಲಿಂಗ ವಿವಾಹ ನಗರ ಚಿಂತನೆ ಅಲ್ಲ ಅನ್ನುವಂತದನ್ನ ಈಗ ಸ್ಪಷ್ಟಪಡಿಸುತ್ತಿದ್ದಾರೆ 10 ದಿನಗಳ ಕಾಲ ವಿಚಾರಣೆ ನಡೆದಿದ್ದಂತ ನ್ಯಾಯಪೀಠವು ಇವತ್ತು ತೀರ್ಪನ್ನ ಪ್ರಕಟ ಮಾಡಿದೆ ಅಂದ್ರೆ ಸಲಿಂಗ ವಿವಾಹಕ್ಕೆ ಕಾನೂನು ಮಾನ್ಯತೆ ನೀಡಬೇಕು ಅನ್ನುವಂತದ್ದು ಈಗ ಸಲಿಂಗಿಗಳ ಕೂಡ ಒತ್ತಾಯ ಅವರು ಕೂಡ 18 ಸಲಿಂಗಿಗಳು ಈಗ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು ನಮಗೂ ಕೂಡ ಕಾನೂನು ಮಾನ್ಯತೆ ಬೇಕೇ ಬೇಕು ಅನ್ನುವಂತ ನಿಟ್ಟಿನಲ್ಲಿ 1954 ರ ವಿಶೇಷ ವಿವಾಹ ಕಾಯ್ದೆಯ ನಿಬಂಧನೆಗಳನ್ನು ಮರು ವ್ಯಾಖ್ಯಾನಿಸಬೇಕು ಅಂತ ಅರ್ಜಿದಾರರು ತಮ್ಮ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಕಾಯ್ದೆಯ ಸೆಕ್ಷನ್ 4C ಅಡಿ ಪುರುಷ ಮತ್ತು ಮಹಿಳೆ ವಿವಾಹಕ್ಕಷ್ಟೇ ಈಗ ಕಾನೂನು ಮಾನ್ಯತೆ ಇರೋದು ಈ ಮೂಲಕ ಸಲಿಂಗ ವಿವಾಹದ ಜೋಡಿಗೆ ಪಕ್ಷಪಾತ ಆಗುತ್ತೆ ಸೋ ನಮಗೂ ಕೂಡ ಕಾನೂನು ಮಾನ್ಯತೆಯನ್ನ ನೀವು ನೀಡಬೇಕು ಅವರಿಗೆ ವಿವಾಹದ ಅನುಕೂಲಗಳು ಯಾವ್ಯಾವ ಇದೆಯಲ್ಲ ಈಗ ದತ್ತು ತಗೊಳ್ಳೋದಾಗಿರಬಹುದು ಬಾಡಿಗೆ ತಾಯ್ತನ ಉದ್ಯೋಗ ಅವಕಾಶ ನಿವೃತ್ತಿ ಸೌಲಭ್ಯದ ಹಕ್ಕುಗಳನ್ನು ನೀವು ನೀಡಬೇಕು ಇದರಿಂದ ನಾವು ವಂಚಿತರಾಗಿದ್ದೀವಿ ನಮಗೆ ಇದು ನಿರಾಕರಣೆ ಆಗ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ 18 ಸಲಿಂಗಿಗಳು ಕೂಡ ಕಾನೂನು ಮಾನ್ಯತೆಯನ್ನು ನೀವು ಕೊಡಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂತದ್ದು ಇನ್ನು ಸಲಿಂಗ ವಿವಾಹಕ್ಕೆ ಕಾನೂನು ಮಾನ್ಯತೆ ನೀಡದಿರೋದು ಒಂದು ರೀತಿಯಾಗಿ ಅವರಿಗೂ ಒಂದು ಸಮಾನತೆ ಕೊಡುವಂತದರಲ್ಲಿ ಅಥವಾ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದರ ಜೊತೆಗೆ ಘನತೆಯ ಹಕ್ಕುಗಳ ನಿರಾಕರಣೆಯೂ ಆಗುತ್ತೆ ಸೋ ಇದರಿಂದ ನಾವು ವಂಚಿತರಾಗಿದ್ದೀವಿ ಅದಕ್ಕೋಸ್ಕರ ನಮಗೆ ಕಾನೂನು ಮಾನ್ಯತೆ ಬೇಕೇ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿರುವಂತದ್ದು ಬೆಂಗಳೂರಿನಲ್ಲಿ ಪ್ಯಾಲೆಸ್ಟೈನ್ ಪರವಾಗಿ ಪ್ರತಿಭಟನೆ ಮಾಡಲಾಗುತ್ತಿದೆ